ಇದು ಸೆಂಟ್ರೋ 145 ಹೇಳ್ತಿದಾರೆ ಹೆಚ್ಚು ಕಮ್ಮಿ ಆಗುತ್ತೆ ಇದು ಮಾರುತಿ ರಿಡ್ಜ್ ಸರ್ 315 ಹೇಳ್ತಾರೆ ಹೆಚ್ಚು ಕಮ್ಮಿ 2016 ಮಾಡೆಲ್ ಇದು ಬಂದು 625 ಹೇಳ್ತಾರೆ ನೆಗೋಷಿಯಬಲ್ ಅದು 2010 ಮಾಡೆಲ್ ಶಿಫ್ಟ್ ವಿಡಿಐ ನಿಮಗೆ 3.5 ಹೇಳ್ತಿದಾರೆ ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್ ಸರ್ ಇದು 2007 ಮಾಡೆಲ್ ಸೆಂಟ್ರೋ 190 ಹೇಳ್ತಿದಾರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಸರ್ ಇದು ಎಕ್ಸ್‌ಯುವಿ 500 9.5 ಲಕ್ಷ ಹೇಳ್ತಿದಾರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಇದು ಮಾರುತಿ ಶಿಫ್ಟ್ 3.65 ಹೇಳ್ತಿದಾರೆ ನೆಗೋಷಿಯಬಲ್ ಅದು 2007 ಮಾಡೆಲ್ ಶಿಫ್ಟ್ 280 ಹೇಳ್ತಿದಾರೆ ನೆಗೋಷಿಯಬಲ್ ಇಷ್ಟು ಡಿಸೈರ್ ಅಂತ 2015 ಮಾಡೆಲ್ VXI 525 ಹೇಳ್ತಿದಾರೆ ಹೆಚ್ಚು ಕಮ್ಮಿ ಕೊಡ್ತಾರೆ ಅಂತ ಇದು ಹುಂಡೈ ವರ್ಣ ಸರ್ ಇದು ಬಂದು ನಿಮಗೆ 5.5 ಹೇಳ್ತಿದಾರೆ ನೆಗೋಷಿಯಬಲ್ ಪೆಟ್ರೋಲ್ ಗಾಡಿ ಬ್ರೀಜಾ 2018 ಮಾಡೆಲ್ ಅದು ಬಂದು ನಿಮಗೆ 9.5 ಹೇಳ್ತಿದಾರೆ ನೆಗೋಷಿಯಬಲ್ ಟೊಯೋಟಾ ಇಟಿಯೋಸ್ ಪ್ರೈಸ್ ಬಂದು ನಿಮಗೆ 3.65 ಹೇಳ್ತಿದಾರೆ ನೆಗೋಷಿಯಬಲ್ ಆಗುತ್ತೆ ಸರ್ ಇದು ಶಿಫ್ಟ್ 13 ಮಾಡೆಲ್ VDI ಇದು ಪ್ರೈಸ್ ಬಂದು 485 ಹೇಳ್ತಿದಾರೆ ನೆಗೋಷಿಯಬಲ್ ಆಗುತ್ತೆ ಸರ್ ವ್ಯಾಗನರ್ ಸರ್ 2011 ಮಾಡೆಲ್ VXI ಇದು 310 ಹೇಳ್ತಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಇದು ಸೆಂಟ್ರೋ XG ಮಾಡೆಲ್ ಇದು ನಿಮಗೆ ಬ್ಯಾಕ್ ವೈಪರ್ ಡಿಫೋಗರ್ ಎಲ್ಲ ಬರುತ್ತೆ ಓನರ್ ಬಂದು ಫೋರ್ತ್ ಓನರ್ ಆದ್ರೆ ಗಾಡಿ ಮಾತ್ರ ಚೆನ್ನಾಗಿದೆ ಕಮ್ಮಿ ರೇಟ್ ಗಾಡಿ ಇದು 145 ಹೇಳ್ತಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನಿಮಗೆ ಇದು ಮಾರುತಿ ರಿಡ್ಜ್ ಸರ್ LD ಸ್ಟಾರ್ಟಿಂಗ್ ವರ್ಷನ್ ಇದು ಎಸಿ ಪವರ್ ಸ್ಟೀರಿಂಗ್ ಫ್ರಂಟ್ 2 ಡೋರ್ ಪವರ್ ವಿಂಡೋಸ್ ಬರುತ್ತೆ ಇದು ಬಂದು 2011 ಮಾಡೆಲ್ 315 ಹೇಳ್ತಾರೆ ಹೆಚ್ಚು ಕಮ್ಮಿ ಓನರ್ ಮಾತ್ರ 3 ಆಗಿದ್ದಾರೆ ಅಷ್ಟೇ ಗಾಡಿ ಚೆನ್ನಾಗಿದೆ ಆ ಮೈಲೇಜ್ ಚೆನ್ನಾಗಿ ಬರುತ್ತೆ ಗಾಡಿ ಇದು 315 ಹೇಳ್ತಾರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್ 3 ಓನರ್ಸ್ ಆಗಿದ್ದಾರೆ ಸರ್ ಕಲರ್ ವೈಟ್ ಇದೆ ಸೀಟ್ ಕವರ್ ಎಲ್ಲ ಒಳಗಡೆ ಚೆನ್ನಾಗಿದೆ ಅದು 2016 ಮಾಡೆಲ್ VDA ವಿತ್ ಆಪ್ಷನಲ್ ಅಂತ ನಿಮಗೆ ZDL ಏನೇನು ಬರುತ್ತೆ ಸ್ಪೆಸಿಫಿಕ್ ಎಲ್ಲದರಲ್ಲೂ ಇದು ಬರುತ್ತೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಏರ್ ಬ್ಯಾಗ್ ABS ಮ್ಯಾಗ್ ವಿಲ್ ಎಲ್ಲ ಬರುತ್ತೆ ಸೆಕೆಂಡ್ ಓನರ್ 2016 ಮಾಡೆಲ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ ಇದು ಬಂದು 625 ಹೇಳ್ತಿದ್ದಾರೆ ನೆಗೋಷಿಯಬಲ್ ಇದು ಸೆಕೆಂಡ್ ಓನರ್ ಆಗಿದ್ದಾರೆ ಸರ್ ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ಇದು ಅದು 2010 ಮಾಡೆಲ್ ಶಿಫ್ಟ್ VDI 1 ಲ್ಯಾಕ್ ಏನೋ ಓಡಿದೆ ಗಾಡಿ ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ಸೆಕೆಂಡ್ ಓನರ್ ಅದು ಬಂದು ನಿಮಗೆ 3.5 ಹೇಳ್ತಿದ್ದಾರೆ ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್ ಹಾಂ ಜರ್ಮನ್ ರೆಡ್ ತುಂಬ ಚೆನ್ನಾಗಿದೆ ಗಾಡಿ ಅಂದರೆ ಹುಡುಗರಿಗೆಲ್ಲ ತುಂಬ ಇಷ್ಟ ಆಗೋ ಕಲರ್ ಅದು ಹಾಂ ಎಲ್ಲ ರೆಡಿ ಇನ್ಶೂರೆನ್ಸ್ ಥರ್ಡ್ ಪಾರ್ಟಿ ಕಟ್ಕೊಡ್ತಾರೆ ಹೊಸದಾಗಿ ಸರ್ ಇದು 2007 ಮಾಡೆಲ್ ಸೆಂಟ್ರೋ ಹುಂಡೈ ಕಂಪ್ನಿದು XL ಎಸಿ ಪವರ್ ಸ್ಟೀರಿಂಗು 2 ಡೋರ್ ಪವರ್ ವಿಂಡೋಸ್ ಬರುತ್ತೆ ಇದು ಬಂದು ಸೆಕೆಂಡ್ ಓನರು 1,90,000 ಹೇಳ್ತಿದ್ದಾರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ಮೆರೂನ್ ಕಲರು 190 ಹೇಳ್ತಿದ್ರೆ ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್ ಸರ್ ಇದು XUV500 ಅಂದರೆ ಲಾಂಗ್ ಪರ್ಪಸ್ಗೆ ಮತ್ತು ಫ್ಯಾಮಿಲಿ ದೊಡ್ಡದಾಗಿದೆ ಗಾಡಿ ತುಂಬ ಚೆನ್ನಾಗಿದೆ XUV500 ಅಂತ W8 ಟಾಪ್ ಎಂಡ್ ಮಾಡೆಲ್ ನಿಮಗೆ RINO ಏರ್ ಬ್ಯಾಗ್ ಬರುತ್ತೆ ಎಸಿ ಪವರ್ ಸ್ಟೀರಿಂಗು ಸನ್ ರೂಫ್ ಎಸಿ ಎಲ್ಲ ಬರುತ್ತೆ ನಿಮಗೆ ಬಟ್ ಗಾಡಿ ತುಂಬ ಚೆನ್ನಾಗಿದೆ 65,000 ನೋಡಿದೆ 9.5 ಲಕ್ಷ ಹೇಳ್ತಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಹಾಂ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲ ಕಂಪ್ನಿ ಇದೇನೆ ನಿಮಗೆಲ್ಲ ಬರುತ್ತೆ ನಿಮಗೆ ಏರ್ ಬ್ಯಾಗ್ಸು ಎಲ್ಲ ಬರುತ್ತೆ ನಿಮಗೆ ಪ್ರತಿಯೊಂದು W8 ಟಾಪ್ ಎಂಡ್ ಮಾಡೆಲ್ 9 ಲ್ಯಾಕ್ಸಿಗೆ ಕೊಡ್ಬೋದು ಸರ್ 899 ಲ್ಯಾಕ್ಸಿಗೆ ಕೊಡ್ಬೋದು ಒಂದು 9 ಜನ ಹೋಗ್ಬೋದು ಗಾಡೀಲಿ ಸ್ಪೆಸಿಫಿಕ್ ಒಂದು ಫ್ಯಾಮಿಲಿ ಫುಲ್ ಹೋಗ್ಬೋದು ಹಾಂ ಗಾಡಿ ಹೌದು ಸಿಲ್ವರ್ ಕಲರು ಗಾಡಿ ಚೆನ್ನಾಗಿದೆ ಇದು ಮಾರುತಿ ಶಿಫ್ಟು ಪೆಟ್ರೋಲ್ ಗಾಡಿ ZX ಟಾಪ್ ಎಂಡ್ ನಿಮಗೆಲ್ಲ ಬರುತ್ತೆ ಏರ್ ಬ್ಯಾಗು ABS ಮ್ಯಾಗ್ ವಿಲ್ಲು ಅಪ್ ಟು ಕಂಪ್ನಿಯಿಂದಲೇ ಎಲ್ಲ ಅಪ್ ಟು ಡೇಟ್ ಬರುತ್ತೆ ಗಾಡಿ 3757 ಗಾಡಿ ಚೆನ್ನಾಗಿದೆ ಸೆಕೆಂಡ್ ಓನರು 3.65 ಹೇಳ್ತಿದ್ರೆ ನೆಗೋಷಿಯಬಲ್ ಅದು 365 ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾರೆ 95,000 ನೋಡಿದೆ ಸರ್ ಗಾಡಿ ಸೆಕೆಂಡ್ ಓನರ್ ಫ್ರೆಶ್ ಇನ್ಶೂರೆನ್ಸ್ ಕಟ್ಕೊಡ್ತಾರೆ ಥರ್ಡ್ ಪಾರ್ಟಿ ಈಗ ಮ್ಯಾಗ್ ವಿಲ್ ತುಂಬ ಇದು ಮಾಡ್ತಾರೆ ಸರ್ ಲೈಕ್ ಮಾಡ್ತಾರೆ ಹುಡುಗರು ಅದು 2007 ಮಾಡೆಲ್ ಶಿಫ್ಟ್ ಅದು ಗಾಡಿ ತುಂಬ ಚೆನ್ನಾಗಿದೆ ಪೆಟ್ರೋಲ್ ಗಾಡಿ VXI ಎಸಿ ಪವರ್ ಸ್ಟೀರಿಂಗು 4 ಡೋರ್ ಪವರ್ ವಿಂಡೋಸು ಅವ್ರು ಎಕ್ಸ್ಟ್ರಾ ಮ್ಯಾಗ್ ವಿಲ್ ಹಾಕ್ಸಿದ್ದಾರೆ ಮ್ಯಾಗ್ ವಿಲ್ ಹಾಕ್ಸಿದ್ದಾರೆ ಮತ್ತು ಇಂಟರ್ ಇಲ್ಲೆಲ್ಲ ಒಳಗಡೆ ಚೆನ್ನಾಗಿದೆ ಹೊರಗಡೆಯೇ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಗಾಡಿ
ಓನರ್ ಸೆಕೆಂಡ್ ಸೆಕೆಂಡ್ ಓನರ್ ಇನ್ಶೂರೆನ್ಸ್ ಥರ್ಡ್ ಪಾರ್ಟಿ ಹೊಸದಾಗಿ ಕಟ್ಕೊಡ್ತಾರೆ ರನ್ನಿಂಗ್ ಅಲ್ಲಿ ಇದೆ ಆಲ್ರೆಡಿ. ಇದು ಬಂದು 280 ಹೇಳ್ತಿದ್ರೆ ನೆಗೋಷಿಯಬಲ್. ಎಲ್ಲ ಸೀಟ್ ಕವರ್ ಎಲ್ಲ ತುಂಬಾ ಚೆನ್ನಾಗಿದೆ. ಕಿಲೋಮೀಟರ್ 80-97 ನೋಡಿದೆ, 260-65 ರೇಂಜಿಗೆ ಕೊಡ್ತಾರೆ ಸರ್. ಅಂದ್ರೆ ಎಕ್ಸ್ಟ್ರಾ ಮ್ಯಾಗ್ ವೀಲ್ ಹಾಕ್ಸಿದ್ದಾರೆ, ಇದ್ರಲ್ಲಿ ನಿಮಗೆ ಮ್ಯಾಗ್ ವೀಲ್ ಬರಲ್ಲ. ಇವ್ರು ಎಕ್ಸ್ಟ್ರಾ ಮ್ಯಾಗ್ ವೀಲ್ ಎಲ್ಲ ಹಾಕ್ಸಿದ್ದಾರೆ, ಗಾಡಿ ತುಂಬಾ ಚೆನ್ನಾಗಿದೆ. ಅದು ಸ್ವಿಫ್ಟ್ ಡಿಸೈರ್ ಅಂತ 2015 ಮಾಡಲು VXI ಸೆಕೆಂಡ್ ಓನರು. ಗಾಡಿ ತುಂಬ ಚೆನ್ನಾಗಿದೆ, 65,000 ಓಡಿದೆ ಗಾಡಿ. ಅಂದರೆ ಲಾಂಗ್ ಡಿಕ್ಕಿ ಇರೋದ್ರಿಂದ ಇದು ಲಗೇಜ್ ಗಿಗೇಜ್ ಇಟ್ಕೊಳ್ಳೋದಕ್ಕೆ ಗಾಡಿ ತುಂಬ ಚೆನ್ನಾಗಿದೆ. ಮೈಲೇಜ್ ಒಂದು 14 ಬರುತ್ತೆ, ಲಾಂಗ್ ಒಂದು 18 ಬರುತ್ತೆ ನಿಮಗೆ. ಗಾಡಿ ಚೆನ್ನಾಗಿದೆ, ಒಳ್ಳೆ ಕಲರು, ಗ್ರೇ ಕಲರು, ಗಾಡಿ ತುಂಬ ಚೆನ್ನಾಗಿದೆ. ಬಂದು 525 ಹೇಳ್ತಿದ್ದಾರೆ, ಹೆಚ್ಚು ಕಮ್ಮಿ ಕೊಡ್ತಾರೆ ಅಂತ. ಇದು ಉಂಡೈ ವರ್ಣ ಸರ್, ಪೆಟ್ರೋಲ್ ಗಾಡಿ, SX ಟಾಪ್ ಎಂಡ್ ಮಾಡಲ್ ಇದನ್ನು. 2013 ಮಾಡಲು ಸೆಕೆಂಡ್ ಓನರು. ಎಲ್ಲ ಬರುತ್ತೆ ನಿಮಗೆ, ಎ ಸಿ, ಪವರ್ ಸ್ಟೀರಿಂಗು, ಪವರ್ ವಿಂಡೋಸು, ಏರ್ ಬ್ಯಾಗ್ಸು ಎಲ್ಲ ಬರುತ್ತೆ, ಕಂಪ್ನೀಟು ಎಲ್ಲ ಫುಲ್ಲು. ಇದು ಬಂದು ನಿಮಗೆ 5.5 ಹೇಳ್ತಿದ್ದಾರೆ ನೆಗೋಷಿಯಬಲ್ ಪೆಟ್ರೋಲ್ ಗಾಡಿ. ಸಿಟಿ ಒಂದು 12-13 ಬರುತ್ತೆ, ಲಾಂಗ್ ಒಂದು 17-18 ಬರುತ್ತೆ ಮೈಲೇಜು. ಒಳ್ಳೆ ಕಲರ್, ಸಿಲ್ವರ್ ಕಲರ್. ಇದು ಸೆಕೆಂಡ್ ಓನರ್ ಆಗಿದೆ. ಇನ್ಶೂರೆನ್ಸು, ಕಾನ್ಫರೆನ್ಸು, ರನ್ನಿಂಗಲ್ಲಿದೆ. ಅದು ಬ್ರೀಜಾ 2018 ಮಾಡಲು, ZEI ಎಲ್ಲ ಬರುತ್ತೆ ನಿಮಗೆ, ಏರ್ ಬ್ಯಾಗು, ಎ ಬಿ ಎಸ್ಸು, ಮ್ಯಾಗ್ ವಿಲ್ಲು ಎಲ್ಲ ಬರುತ್ತೆ. ಅದು ಸಿಂಗಲ್ ಓನರು, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ರನ್ನಿಂಗಲ್ಲಿದೆ. 50,000 ಓಡಿದೆ, ಒಳ್ಳೆ ಕಲರ್, ಗ್ರೇ ಕಲರ್. ಅದು ಬಂದು ನಿಮಗೆ 9.5 ಹೇಳ್ತಿದ್ದಾರೆ ನೆಗೋಷಿಯಬಲ್. ಹೌದೌದು, ಮ್ಯಾಗ್ ವಿಲ್ ಎಲ್ಲ ಬರುತ್ತೆ ನಿಮಗೆ ZEI. ಗಾಡಿ ತುಂಬಾ ಚೆನ್ನಾಗಿದೆ, ಸೀಟ್ ಕವರ್ ಎಲ್ಲ ಜಾಸ್ತಿ ಕೇಳ್ತಾರಲ್ಲ. ಹೌದೌದು. ಅದು ಬಂದು ಟೊಯೋಟೋ ಇಡಿಯೋಸ್ 2011 ಮಾಡಲ್, ಪೆಟ್ರೋಲ್ ಗಾಡಿ, ಸೆಕೆಂಡ್ ಓನರು. 87,000 ಏನೋ ಓಡಿದೆ. ಚೆನ್ನಾಗಿದೆ ಗಾಡಿ, ಎ ಸಿ, ಪವರ್ ಸ್ಟೀರಿಂಗು, ಫೋರ್ ಡೋರು, ಪವರ್ ವಿಂಡೋಸು, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಇನ್ಶೂರೆನ್ಸ್ ಫ್ರೆಶ್ ಆಗಿ ಕಟ್ಕೊಡ್ತಾರೆ. ಅದು ಪ್ರೈಸ್ ಬಂದು ನಿಮಗೆ 3.65 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ. ಟೊಯೋಟಾ ಕಂಪ್ನಿಗೆ ಒಳ್ಳೆ ಡಿಮ್ಯಾಂಡ್ ಇದೆ. ಬಟ್ ಅದಂದ್ರೆ ಡೀಸೆಲ್ ಗಾಡಿ ತುಂಬ ಬೇಡಿಕೆ ಇದೆ ಪೆಟ್ರೋಲ್ಗಿನ. ಅದಾಗಿದೆ ಅದಾಗಿದೆ ಸರ್. ಇದು ಶಿಫ್ಟು 13 ಮಾಡಲು, VDI ಸಿಂಗಲ್ ಓನರು. ಇನ್ಶೂರೆನ್ಸ್ ಎಲ್ಲ ರನ್ನಿಂಗಲ್ಲಿದೆ. ಇದರಲ್ಲಿ ಎಲ್ಲ ಬರುತ್ತೆ ನಿಮಗೆ, ಪವರ್ ಸ್ಟೀರಿಂಗು, ಎ ಸಿ, ಪವರ್ ವಿಂಡೋಸು ಎಲ್ಲ ಬರುತ್ತೆ. ಡೀಸೆಲ್ ಗಾಡಿ ಬಟ್ ಮೈಲೇಜ್ ಜಾಸ್ತಿ ಬರುತ್ತೆ ಚೆನ್ನಾಗೆ. ಇದು ಬಂದು 72,000 ಹೊಡಿದೆ ಗಾಡಿ. ಇದು ಪ್ರೈಸ್ ಬಂದು 485 ಹೇಳ್ತಿದ್ದಾರೆ ನೆಗೋಷಿಯಬಲ್ ಆಗುತ್ತೆ ಸರ್. ಗಾಡಿ ಚೆನ್ನಾಗಿದೆ, ಕಲರ್ ಸಿಲ್ವರ್ ಕಲರು. ಇದರಲ್ಲಿ ವೈಟ್ ಸಿಲ್ವರ್ ತುಂಬ ಜಾಸ್ತಿ ಕೇಳ್ತಾರೆ, ಬಟ್ ಗಾಡಿ ಚೆನ್ನಾಗಿದೆ. 485,000 ಹೇಳ್ತಿದ್ದಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾರೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ, ಅಪ್ ಟು ಡೇಟ್. ವ್ಯಾಗನರ್ ಸರ್, 2011 ಮಾಡಲು, VXI. ಈಗ ಫ್ರೆಶ್ ಆಗಿ ಇನ್ಶೂರೆನ್ಸ್ ಕಟ್ಟಿದ್ದಾರೆ ಕಾಂಪ್ರಿಹೆನ್ಸಿವ್, 88,000 ಓಡಿದೆ. VXI ಎ ಸಿ, ಪವರ್ ಸ್ಟೀರಿಂಗು, ಫೋರ್ ಡೋರು, ಪವರ್ ವಿಂಡೋಸು ಎಲ್ಲ ಬರುತ್ತೆ. ಗಾಡಿ ಚೆನ್ನಾಗಿದೆ. ಇದು 88,000 ಓಡಿದೆ ಸರ್. ಇದು 310 ಹೇಳ್ತಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ, 1290 ಆ ರೇಂಜಲ್ಲಿ ಆಗ್ಬೋದು.